ಹಾಯ್ ಫ್ರೆಂಡ್ಸ್, ಇವತ್ತು ತರಕಾರಿ ಕುರ್ಮ ಮಾಡ್ತೀನಿ. ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ಪೂರಿ, ಚಪಾತಿ, ಗೀ ರೈಸ್ಗೆಲ್ಲ ನಾನು ಇವತ್ತು ಪೂರಿಗೆ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಕಾಯ್ತಿದ್ದಂಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ತಾ ಇದೆ. ಕಾಯ್ತಿರುವಾಗ್ಲೇ ಸ್ವಲ್ಪ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕ್ತಿದ್ದೀನಿ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಜಾಸ್ತಿ ಏನು ಬೇಡ, ಸ್ವಲ್ಪ ಪಿಂಕ್ ಕಲರ್ ಥರ ಬಂದರೆ ಸಾಕು. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಚಿಕ್ಕ ಸ್ಪೂನ್ ಇರೋದ್ರಿಂದ ಅದು ಎರಡು ಸ್ಪೂನ್ ಹಾಕ್ತಿದ್ದೀನಿ. ಒಂದು ದೊಡ್ಡರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗಬೇಕು. ಅದಾದಮೇಲೆ ಟೊಮೆಟೊ ಹಾಕೋದು. ನಾನು ಒಂದು ಟೊಮೆಟೊ ಹಾಕ್ತಿದ್ದೀನಿ. ನಾನು ಮೂರು ಜನಕ್ಕೆ ಮಾಡ್ತಿರೋದ್ರಿಂದ ಇಲ್ಲಿ ಇವಾಗೆಲ್ಲ ಮಿಕ್ಸ್ ತರಕಾರಿ ಹಾಕ್ತಿದ್ದೀನಿ. ಕ್ಯಾರೆಟು, ಬಟಾಣಿ, ಬೀನ್ಸು ಮತ್ತು ಆಲೂಗಡ್ಡೆ ಇಷ್ಟು ನಾಲ್ಕು ಥರ ಹಾಕ್ತಿದ್ದೀನಿ. ನೀವಿನ್ನೂ ಬೇಕಾದರೆ ಬೇರೆ ಯಾವುದಾದ್ರೂ ಉಪಯೋಗಿಸ್ಬೋದು. ನಾನು ಇದು ನಾಲ್ಕು ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಈಗ ಮಸಾಲ ಪೌಡ್ರ್ ಹಾಕೋಣ. ಎಲ್ಲ ಮಸಾಲ ಪದಾರ್ಥಗಳು, ಫಸ್ಟು ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಪುಡಿ, ಇದು ಚಕ್ಕೆ ಲವಂಗ ಪೌಡಿ. ನಾನು ಚಕ್ಕೆ ಲವಂಗ ಪೌಡ್ರ್ ಮಾಡಿಟ್ಟಿದ್ದೀನಿ, ಅದಕ್ಕೆ ಚಕ್ಕೆ ಲವಂಗ ಹಾಕಿದೆ. ಮತ್ತು ಇದು ಸೋಂಪು, ಸೋಂಪು ಕೂಡ ಪೌಡ್ರೆ, ಅದನ್ನು ಹಾಕ್ತಿದ್ದೀನಿ. ಇವೆರಡು ಇಲ್ಲ ಅಂದರೆ ನೀವು ಗರಂ ಮಸಾಲ ಹಾಕ್ಕೋಬೋದು. ಈ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಗರಂ ಮಸಾಲ ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ. ಈ ಥರ ಇದನ್ನೇ ಪೌಡ್ರ್ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಅಚ್ಚಕಾರದ ಪುಡಿ, ಖಾರಕ್ಕೆ ಎಷ್ಟು ನೋಡಿಕೊಂಡು ಅಚ್ಚಕಾರದ ಪುಡಿ ಹಾಕೋದು. ಚಕ್ಕೆ ಲವಂಗ ಹಾಗೆ ಹಾಕಬಾರ್ದು, ಅದು ಬಾಯಿ ಬಾಯಿಗೆಲ್ಲ ಸಿಗುತ್ತಲ್ಲ. ಪೌಡ್ರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂದ್ಬಿಟ್ಟು ಪೌಡ್ರ್ ಹಾಕಿರೋದು. ಈಗ ಧನಿಯಾ ಪುಡಿ ಹಾಕ್ತಿದ್ದೀನಿ. ಧನಿಯಾ ಪುಡಿ ಒಂದು ಅರ್ಧ ಟೀಸ್ಪೂನ್ ಆದರೆ ಸಾಕು. ಮತ್ತು ನಾನು ಕಲ್ಲರ್ಗೆ ಕಾಶ್ಮೀರಿ ಹಾಕ್ತಿದ್ದೀನಿ. ನೀವಿಲ್ಲ ಅಂದರೆ ಪರವಾಗಿಲ್ಲ, ಬರೀ ಖಾರಕ್ಕೆ ಅಚ್ಚಕಾರದ ಪುಡಿ ಹಾಕಿದ್ರೂ ಸಾಕು. ಚೆನ್ನಾಗಿ ಇವಾಗ ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ರುಬ್ಬಿರೋ ಅಂಥದನ್ನು ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿದ್ದು ಗಸಗಸೆ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಬಾದಾಮಿ ಮತ್ತು ಗೋಡಂಬಿ ಎಲ್ಲ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ನಾನು ತೆಂಗಿನಕಾಯಿ ಹಾಕಿಲ್ಲ. ಗೋಡಂಬಿ, ಬಾದಾಮಿ, ಗಸಗಸೆ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿದ್ದೀನಿ. ನೀವು ಅದಿಲ್ಲ ಅಂದ್ರೂ ನೀವು ಬರೀ ಇದನ್ನು ಬೇಕಾದರೂ ಹಾಕ್ಬೋದು. ಇವಾಗ ರುಚಿಗೆ ಉಪ್ಪು ಹಾಕ್ತಿದ್ದೀನಿ, ಇಲ್ಲಾಂದರೆ ನೀವು ಬರೀ ತೆಂಗಿನಕಾಯಿ ಕೂಡ ಹಾಕಿ ರುಬ್ಬಿ ಮಾಡ್ಬೋದು. ಅದು ಬೇರೆ ಟೇಸ್ಟ್ ಕೊಡುತ್ತೆ. ಗೋಡಂಬಿ, ಬಾದಾಮಿ ಹಾಕಿದ್ರೆ ಅದೊಂಥರ ಟೇಸ್ಟ್ ಕೊಡುತ್ತೆ. ಅದನ್ನು ಒನ್ ಅವರ್ ಮುಂಚೆ ನೆನೆಸಿಟ್ಕೊಂಬಿಡಬೇಕು, ಅವಾಗ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಈಗ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಿದ್ದೀನಿ ಫ್ಲೇವರ್ಗೋಸ್ಕರ. ಕಸೂರಿ ಮೇಥಿ ಸ್ವಲ್ಪ ಸಕ್ಕರೆ, ಈ ಕುರ್ಮಾಗಳಿಗೆಲ್ಲ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದಕ್ಕೇ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಸಿಲ್ ಕೂಗಿಸಿದ್ರೂ ಸಾಕು. ಇವಾಗ ಆಗಿದೆ ಕುಕ್ಕರು, ತಣ್ಣಗಾಗಿದೆ. ಇವಾಗ ಓಪನ್ ಮಾಡ್ತಿದ್ದೀನಿ. ನೋಡಿ ಕುರ್ಮ ಹೇಗೆ ರೆಡಿಯಾಗಿದೆ, ತುಂಬ ಟೇಸ್ಟಾಗಿರುತ್ತೆ. ಬಾದಾಮಿ, ಗೋಡಂಬಿ ಪೇಸ್ಟ್ ಮಾಡಾಕಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಇಷ್ಟು ಗಟ್ಟಿಯಾದರೆ ಸಾಕು ಇಷ್ಟಕ್ಕೆ. ಇದೆಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಇವತ್ತು ಪೂರಿ ಮಾಡ್ತಿರೋದ್ರಿಂದ ಪೂರಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ನೋಡಿ ಪೂರಿ ಮಾಡಿದೆ, ಪೂರಿ ಜೊತೆ ಸರ್ವ್ ಮಾಡಿದೆ. ಓಕೆ, ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್.